ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಲೋಕಸಭಾ ಚುನಾವಣೆಯಲ್ಲಿ ಜನ ತಮ್ಮ ನಿರೀಕ್ಷೆಯಂತೆ ಮತ ಹಾಕಲಿಲ್ಲ ಅನ್ನೋ ಕಾರಣಕ್ಕೋ ಏನೋ ಗೊತ್ತಿಲ್ಲ, ಬೆಲೆ ಏರಿಕೆಯ ಬರೆಯನ್ನು ಕರ್ನಾಟಕ ರಾಜ್ಯದ ಜನರ ಮೇಲೆ ಹೇರಿದ್ದಾರೆ. ಕೊಟ್ಟಿದ್ದು 5 ಗ್ಯಾರಂಟಿ, ಬೆಲೆ ಏರಿಸಿ ಕಿತ್ಕೊಂಡಿದ್ದು 50 ಕಡೆ ಬೆಲೆ ಏರಿಸಿ ಕಿತ್ಕೊಳ್ಳೋ ಕೆಲಸ ಮಾಡಿದ್ದಾರೆ. 5 ಕಡೆ ಕೊಟ್ಟು 50 ಕಡೆ ಕಿತ್ಕೊಳ್ಳೋ ಕೆಲಸ ಮಾಡಿದ್ದಾರೆ. ಈ ವಾಲ್ಮೀಕಿ ಹಗರಣದ್ದು ಎಳೆ ಎಳೆಯಾಗಿ ಬಿಡಿಸಿಟ್ವಿ. ಆ ಡೆತ್ ನೋಟ್ನು ಕೂಡ ಎಕ್ಸ್ಪೋಸ್ ಮಾಡಿದ್ವಿ. ಡೆತ್ ನೋಟ್ನಲ್ಲಿ ಮೌಖಿಕ ಸೂಚನೆ ಕೊಟ್ಟಿರ್ತಕ್ಕಂಥ ಸಚಿವ ಅನ್ನೋದನ್ನು ಎಕ್ಸ್ಪೋಸ್ ಮಾಡಿದ್ವಿ. ಆದರೆ ಇವತ್ತಿನವರೆಗೂ ಇವರು SIT ಆ ಸಚಿವ ಮತ್ತು ಶಾಸಕನ ಮೇಲೆ, ನಿಗಮದ ಅಧ್ಯಕ್ಷನ ಮೇಲೆ FIR ದಾಖಲೆ ಮಾಡಲೇ ಇಲ್ಲ. ಇವತ್ತಿನವರೆಗೂ ದಾಖಲೆ ಮಾಡಲಿಲ್ಲ. ಅದು ಸ್ಪಷ್ಟ, ಇವರು ಅಕ್ರಮವನ್ನು ಮುಚ್ಚಾಕೋದಕ್ಕೆ ಏನು ಬೇಕು ಅದೆಲ್ಲ ಪೂರ್ವ ತಯಾರಿನ ಮಾಡ್ತಾ ಇದ್ದಾರೆ. ಸ್ವಯಂ ಅಕ್ರಮದ ಸೂತ್ರಧಾರರೇ ಮುಖ್ಯಮಂತ್ರಿಗಳಾಗಿದ್ದಾರೆ ಅಂತಕ್ಕಂಥ ಅನುಮಾನ ನಮಗಿದೆ.